ವಿಚಾರಣೆ ಸಂದರ್ಭದಲ್ಲಿ ಐದು ಜನ ಹೈ ಡ್ರಾಮಾ ಮಾಡಿದರೆ ಪೊಲೀಸ್ ಅಧಿಕಾರಿಗಳೇ ಶಾಕ್ ಪ್ರಶ್ನೆ ಕೇಳ್ತಾರಂತೆ ನಾವು ಮಾಡಿದ್ದೆಲ್ಲ ಟೆರರಿಸ್ಟ್ ಆಕ್ಟಿವಿಟಿನಾ ನಮಗೆ ಗೊತ್ತೇ ಇರಲಿಲ್ಲ ಏನು ಅಂತಲೇ ಗೊತ್ತಿಲ್ಲ ಇದೆಲ್ಲ ಟೆರರಿಸ್ಟ್ ಆಕ್ಟಿವಿಟಿ ಅಂತಲೂ ಗೊತ್ತಿರಲಿಲ್ಲ ಜುನೈದ್ ನಮಗೆ ಅಪರಿಚಿತ ವ್ಯಕ್ತಿಯೊಬ್ಬರಿಂದ ಕಳಿಸ್ಕೊಟ್ಟ ಇದ್ ನಾನು ಹೇಳೋ ತನಕ ಇಟ್ಕೊಂಡಿರಿ ಇಟ್ಕೊಂಡಿರಿಂದ ಇದ್ರಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ ನನಗೆ ಗೊತ್ತಿಲ್ಲ ಅಂತ ಶಂಕಿತ ಉಗ್ರ ಜಾಹಿದ ತಬ್ರೇಸ್ ಅದೇ ಈಗ ಅವರ ಸಹೋದರ ಮಾತಾಡಿದ್ರಲ್ಲ ಇವರು ಹೇಳ್ದಂಗೆ ಅವನು ಹೇಳಿದೆ ನಮಗೇನು ಗೊತ್ತಿಲ್ಲ ಸರ್ ಇದೆಲ್ಲ ಟೆರ್ರರಿಸ್ಟ್ ಆಕ್ಟಿವಿಟಿನಾ ಸರ್ ನಂಗೆ ಗೊತ್ತೇ ಇಲ್ಲ ನನಗೆ ಗೊತ್ತೇ ಇಲ್ಲ ವಿಷಯ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ ನಾಗೇಶ್ ಇದೊಂಥರ ವಿಚಾರಣೆಯಿಂದ ಅಂದರೆ ಸತ್ಯವನ್ನು ಬಾಯ್ಬಿಡೋದ್ರಿಂದ ತಪ್ಪಿಸ್ಕೊಳ್ಳೋ ವಿಚಾರಣ ಅಥವಾ ಇವರಿಗೆ ನಿಜವಾಗ್ಲೂ ಇವೆಲ್ಲ ಉಗ್ರ ಚಟುವಟಿಕೆ ಅಂತ ಗೊತ್ತಿಲ್ವಾ ಯಾರೋ ಬಂದಿದ್ದೀನಿ ಇಟ್ಟಿರು ಅಂತಂದರೆ ಮನೇಲಿ ಇಟ್ಕೊಂಬಿಡೋದ ಏನನ್ಕೋಬೇಕು ಇವರ ಮಾತುಗಳನ್ನ ಕೇಳಿ ಅಂತ ಅರವಿಂದ್ ಬಹಳ ಪ್ರಮುಖವಾಗಿ ಸಿ ಸಿ ಬಿ ಪೊಲೀಸರು ಬಂಧನ ಮಾಡಿರುವಂಥ ಐವರು ಶಂಕಿತ ಆರೋಪಿ ಆರೋಪಿಗಳನ್ನು ವಿಚಾರಣೆಯನ್ನು ಮಾಡ್ತಿರುವಂಥದ್ದು ವಿಚಾರಣೆ ಸಂದರ್ಭದಲ್ಲಿ ಇವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಬೆಳಕಿಗೆ ಬರ್ತಿರುವಂಥದ್ದು ಪ್ರಮುಖವಾಗಿ ನಿನ್ನೆ ನಾವು ಎ ಎಫ್ ಐ ಆರೋಪಿಯಾಗಿರುವಂಥ ತಬ್ರೇಜ್ ಅವರ ಮನೆಯವರಿಗೆ ಮತ್ತು ಅವರ ಕುಟುಂಬಸ್ಥವರಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಹೇಳೋದು ಒಂದೇ ಮಾತು ನಮ್ಮ ಮನೆಯಲ್ಲಿ ಸಿಕ್ಕಿರುವ ಗ್ರೆನೇಡ್ಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಮ್ಮದೊಂದು ಒಂದು ಕುಟುಂಬಸ್ಥರ ಕುಟುಂಬ ಇರುವಂತ ಒಂದು ಮನೆ ಆ ಮನೆಯಲ್ಲಿ ಜೀವಂತ ಗ್ರೆನೇಡ್ಗಳನ್ನು ಇಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆಯನ್ನು ಮಾಡ್ತಿರುವಂತದ್ದು ಜೊತೆಗೆ ಈ ಒಂದು ಗ್ರೆನೇಡ್ ನಮ್ಮ ಮನೆಯಲ್ಲಿಲ್ಲ ಅದನ್ನು ಪೊಲೀಸರೇ ನೇರವಾಗಿ ತಂದು ಮನೆಯಲ್ಲಿ ಇಟ್ಬಿಟ್ಟು ತಬ್ರೇಜನ್ನು ಕೂರಿಸಿಕೊ ಒಂದು ಫೋಟೋ ತೆಗೆದುಕೊಂಡು ಹೋದ್ರು ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು ಜೊತೆಗೆ ಅದೇ ವಿಚಾರವನ್ನು ಮುಂದುವರಿಸಿರುವಂತಹ ಶಂಕಿತ ಉಗ್ರರು ಸಿ ಬಿ ಪೊಲೀಸರ ವಿಚಾರಣೆ ವೇಳೆಯೂ ಕೂಡ ಸಾಕಷ್ಟು ಕಸರತ್ತನ್ನ ತಪ್ಪಿಸ್ಕೊಳ್ಳಿಕ್ಕೆ ವಿನಾಕಾರಣ ಉತ್ತರಗಳನ್ನು ಕೊಡುವ ಿದ್ದಾರೆ ಅನ್ನುವಂತ ವಿಚಾರವೂ ಕೂಡ ಬೆಳಕಿಗೆ ಬರುತ್ತಿರುವಂತದ್ದು ನಮ್ಮ ಬಳಿ ಇರುವಂಥ ಯಾವುದೇ ಸ್ಫೋಟಕ ವಸ್ತುಗಳು ನಮಗೆ ಸ್ಫೋಟಕ ವಸ್ತುಗಳು ಅನ್ನುವಂಥದ್ದೇ ಗೊತ್ತಿಲ್ಲ ನಮಗೆ ಈ ಜುನೈದ್ ಏನಿದಾನೆ ಅವನು ಬೇರೆ ಒಬ್ಬ ವ್ಯಕ್ತಿಯ ಕಡೆಯಿಂದ ನಮಗೆ ಕಳಿಸ್ಕೊಡ್ತಿದ್ದ ಕಳಿಸ್ಕೊಟ್ಟಾದ ಬಳಿಕ ಇದು ಸುರಕ್ಷಿತವಾಗಿ ಇಟ್ಕೋಬೇಕು ನಿಮ್ಮ ಬಳಿ ಅನ್ನುವಂಥ ಮಾತನ್ನಷ್ಟೇ ಹೇಳ್ತಿದ್ದ ಹೊರ್ತು ಅವನ ಮಾತಿನಂತೆ ನಾವು ಇಟ್ಕೊಳ್ತಾ ಇದ್ದೀವಿ ಇದಕ್ಕೆ ಟೆರರಿಸ್ಟ್ ಚಟುವಟಿಕೆಗಳಿಗೆ ಇವೆಲ್ಲವನ್ನು ಕೂಡ ಬಳಸ್ತಾರೆ ಅನ್ನುವಂಥ ಒಂದು ಸುಳಿವು ಕೂಡ ನಮಗೆ ಇರಲಿಲ್ಲ ಅನ್ನುವಂಥ ಉತ್ತರವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬರುತ್ತಿರುವಂಥದ್ದು ಆದರೆ ಸಿ ಸಿ ಬಿ ಪೊಲೀಸರು ಇವರ ಆರೈಕೆ ಉತ್ತರಕ್ಕೆ ಸುಮ್ಮನಾಗಿದೆ ಮತ್ತಷ್ಟು ಬಗೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಇರುವಂಥದ್ದು ಅರವಿಂದ್ ಓಕೆ ನಾಗೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಅಲ್ಲ ಸಿ ಸಿ ಬಿ ಪೊಲೀಸರು ಎನ್ ಐ ಎದವರು ಇಂಥವ್ರನ್ನ ಸಾವಿರ ಜನ ನೋಡಿರ್ತಾರೆ ಅವ್ರಿಗೆಲ್ಲ ರೀತಿಯಲ್ಲೂ ಬಾಯ್ ಬಿಡ್ಸೋಕೆ ಬರುತ್ತೆ ಇವ್ರು ಡ್ರಾಮಾ ಮಾಡ್ಬಿಟ್ರು ಅಂತ ಪಾಪ ಇವರು ಅಮಾಯಕರು ಬಿಟ್ಟು ಕಳಿಸ್ಬಿಡ್ರೆ ನಾನು ಬಿಟ್ಬಿಡ್ತಾರಾ ನೋ ವೇ ದೇಶದ್ರೋಹದ ಕೇಸ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಮುಂಬೈ ಬಾಂಬ್ ಬ್ಲಾಸ್ಟ್ ಕೇಸ್ ಬಾಂಬ್ ಬ್ಲಾಸ್ಟ್ ನಡೆದಿತ್ತಲ್ಲ ಆ ಸಂದರ್ಭದಲ್ಲಿ ನಟ ಸಂಜಯ್ ದತ್ ಮನೆಯಲ್ಲಿ ಒಂದು ಎ ಕೆ ಸೆವೆನ್ ರೈಫಲ್ ಸಿಕ್ಕಿತ್ತು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಸಂಜಯ್ ದತ್ಗೆ ಕೋರ್ಟ್ ಕೊಟ್ಟ ಶಿಕ್ಷೆ ಹನ್ನೆರಡು ವರ್ಷಗಳ ಜೈಲ್ ಶಿಕ್ಷೆ ಅದರಲ್ಲಿ ಅವರು ಪೆರೋಲ್ ತಗೊಂಡ್ರು ಆಮೇಲೆ ಸನ್ನಡತೆ ಮೇಲೆ ಬಿಡುಗಡೆ ಆದರೂ ಅದೆಲ್ಲ ಬೇರೆ ವಿಚಾರ ಬಟ್ ಮನೆಯಲ್ಲಿ ಅವರು ಅದನ್ನೇ ಹೇಳ್ಬೋದಾಗಿತ್ತಲ್ಲ ಇದೇನು ಅಂತಲೇ ನಂಗೆ ಗೊತ್ತಿರಲಿಲ್ಲ ಅಂತ ಅದನ್ನೆಲ್ಲ ಕೋರ್ಟು ಕೇಳಲ್ಲ ಪೊಲೀಸರು ಕೇಳಲ್ಲ ಸತ್ಯ ಏನು ಅಂತಕ್ಕಂಥದ್ದನ್ನು ಬಾಯ್ ಬಿಡಿಸ್ತಾರೆ